ನಾಯಕತ್ವ ಬದಲಾವಣೆಗೆ ಈಗ ಚರ್ಚೆ ಆಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಬಿಜೆಪಿಯಲ್ಲಿನ ಕೆಲವು ಬೆಳವಣಿಗೆಗಳು. ಕೋವಿಡ್ ಅಬ್ಬರದ ನಡುವೆ ಅತಿ ದೊಡ್ಡ ರಾಜಕೀಯ ಸುದ್ದಿಯನ್ನು ಇವತ್ತಿನ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿಯಲ್ಲಿ ದಿಢೀರಂತ ಗರಿಗೆದರಿದೆ ಈಗ ರಾಜಕೀಯ ಬೆಳವಣಿಗೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡುತ್ತಾ ಬಿಜೆಪಿಯ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ಈಗ ಬಿಜೆಪಿಯ ಹೈಕಮಾಂಡ್ ಮುಂದಾಗ್ತಾ ಇದೆಯಾ? ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಬಿಜೆಪಿಯಲ್ಲಿನ ಕೆಲವೊಂದಿಷ್ಟು ಬೆಳವಣಿಗೆಗಳು. ಸೊ ಆಗಿದ್ದಾಗ ಕೋವಿಡ್ ಅಬ್ಬರದ ನಡುವೆ ಈ ಬೆಳವಣಿಗೆಗಳು ಇಷ್ಟೊಂದು ದಿಢೀರಂತ ಆಗೋಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ನಮ್ಮನ್ನ ಸಹಜವಾಗಿ ಕಾಡುತ್ತೆ. ಅದರ ಹಿಂದೆ ಇರುವಂತಹ ಉದ್ದೇಶ ನಾಯಕತ್ವ ಬದಲಾವಣೆ ಅನ್ನೋದು. ಸೊ ಆಗಿದ್ದಾಗ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡುತ್ತಾ, ಬದಲಾವಣೆ ಮಾಡೋದಾದ್ರೆ ಆಯ್ಕೆಗಳೇನು, ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಸೊ ಇವತ್ತಿನ ಈ ಸುದ್ದಿ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಏನದು, ಮತ್ತೊಂದಿಷ್ಟು ಅಪ್ಡೇಟ್ಸ್ ನೋಡೋಣ. ಬಿಜೆಪಿ ಶಾಸಕರ ಸಭೆಗೆ ಈಗ ಹೈಕಮಾಂಡ್ ಸೂಚಿಸಿದೆ. ಇದರ ಅರ್ಥ ಏನು? ಸಿಎಂ ಯಡಿಯೂರಪ್ಪನವರಿಗೆ ಪಕ್ಷದ ಹೈಕಮಾಂಡ್ ನಿಂದ ಫರ್ಮಾನು ಕೂಡ ಬಂದಿದೆ. ಸೊ ಹೈಕಮಾಂಡ್ ಫರ್ಮಾನು ಬಗ್ಗೆ ಸುಳಿವನ್ನ ಸಿಎಂ ಬಿಎಸ್ವೈ ನೀಡಿದ್ದಾರೆ. ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲೂ ಪಕ್ಷದ ಶಾಸಕರ ಸಭೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಶಾಸಕರ ಸಭೆಗೆ ಹೈಕಮಾಂಡ್ ಆದೇಶವನ್ನ ಕೊಟ್ಟಿದೆ. ಸೊ ಕೋವಿಡ್ ಅಬ್ಬರದ ನಡುವೆ ಈಗ ಅತಿ ದೊಡ್ಡ ರಾಜಕೀಯ ಸುದ್ದಿ, ಬಿಜೆಪಿ ಶಾಸಕರ ಸಭೆಗೆ ಹೈಕಮಾಂಡ್ ಸೂಚಿಸಿರುವುದ ಉದ್ದೇಶ ಆದರೂ ಏನು? ಸೊ ಪಕ್ಷದ ಹೈಕಮಾಂಡ್ನಿಂದ ಈಗ ಫರ್ಮಾನ್ ಕೂಡ ಬಂದಿದೆ. ಹೈಕಮಾಂಡ್ ಫರ್ಮಾನು ಬಗ್ಗೆ ಸುಳಿವನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ನಿನ್ನೆ ಸಂಪುಟ ಸಭೆಯನ್ನು ನಡೆದಿತ್ತು, ಅದರಲ್ಲಿ ಶಾಸಕರ ಸಭೆ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಶಾಸಕರ ಸಭೆಗೆ ಹೈಕಮಾಂಡ್ ಆದೇಶವನ್ನು ಕೊಟ್ಟಿದೆ. ಸೊ ಇಷ್ಟೊಂದು ದೇಶದಲ್ಲೆಲ್ಲ ಕೋವಿಡ್ ಹೆಚ್ಚಾಗ್ತಾ ಇದೆ, ರಾಜ್ಯದಲ್ಲೂ ಕೂಡ ಕೋವಿಡ್ ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಶಾಸಕರ ಸಭೆಗೆ ಫರ್ಮಾನು ಹೊರಡಿಸುವಂತಹ ಕೆಲಸಕ್ಕೆ ಕೇಂದ್ರ ಮುಂದಾಗುತ್ತೆ ಅನ್ನೋದಾದರೆ ಬಿಜೆಪಿಯ ಹೈಕಮಾಂಡ್ ಉದ್ದೇಶ ಈ ಸಂದರ್ಭದಲ್ಲಿ ಇಷ್ಟೊಂದು ಇಕ್ಕಟ್ಟಿನ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ. ಸೊ ಇದು ಅತಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಹೈಕಮಾಂಡ್ನಿಂದ ಫರ್ಮಾನು ಬಂದಿದೆ, ಶಾಸಕರ ಸಭೆ ಕರೆದಿದ್ದಾರೆ ಅನ್ನೋದರ ಉದ್ದೇಶ ನಾಯಕತ್ವ ಬದಲಾವಣೆ. ಮತ್ತೊಂದಿಷ್ಟು ಅಪ್ಡೇಟ್ಸ್ ಇದೆ ನೋಡೋಣ. ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ ಎನ್ನುತ್ತಿದೆ ಬಿಎಸ್ವೈ ವಿರೋಧಿ ಬಣ. ಸೊ ಕೋವಿಡ್ ನಿರ್ವಹಣೆ ಬಗ್ಗೆ ಎಷ್ಟೇ ಚರ್ಚೆ ಆಗುತ್ತೆ ಅಂತ ಹೇಳಿ ಬಿಎಸ್ವೈ ಬಣ ಹೇಳ್ತಾ ಇದೆ. ಹಾಗಾದರೆ ಶಾಸಕ ಸಭೆಗೆ ಸೂಚಿಸಿರುವಂತಹ ಹೈಕಮಾಂಡ್ನ ಲೆಕ್ಕಾಚಾರ ಏನು? ಕೋವಿಡ್ ಅಬ್ಬರದ ನಡುವೆ ಅತಿ ದೊಡ್ಡ ರಾಜಕೀಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೂನ್ 7ರಂದು ಪಕ್ಷದ ಶಾಸಕರ ಸಭೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗ ಕೊಟ್ಟಿದ್ದಾರೆ ಹೈಕಮಾಂಡ್ ಆದೇಶ. ಬಳಿಕ ಬಿಜೆಪಿ ಶಾಸಕರ ಸಭೆಗೆ ಸಿಎಂ ತೀರ್ಮಾನ ಮಾಡಿದ್ದಾರೆ. ಶಾಸಕರ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತಾ, ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಬಿಎಸ್ವೈ ವಿರೋಧಿ ಬಣ ಹೇಳ್ತಾ ಇದ್ರೆ, ಇಲ್ಲ ಇದು ಕೋವಿಡ್ ನಿರ್ವಹಣೆ ಬಗ್ಗೆ ಅಷ್ಟೇ ಚರ್ಚೆ ಆಗುತ್ತೆ ಅಂತ ಬಿಎಸ್ವೈ ಬಣ ಹೇಳ್ತಾ ಇದ್ದಾರೆ. ಕೋವಿಡ್ ನಿರ್ವಹಣೆಗೆ ಈಗಾಗಲೇ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ತಾ ಇದ್ದಾರೆ, ಜೊತೆಗೆ ತುಂಬಾ ಜನ ಸೇರಬಾರದು ಅಂತ ಇದೆ. ಹಾಗಿದ್ದಾಗಲೂ ಕೂಡ ಶಾಸಕರನ್ನು ಕರೆದು ಸಭೆ ಮಾಡ್ತಾ ಇರುವಂಥ ಉದ್ದೇಶ ಏನು? ಸೊ ಕೋವಿಡ್ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಸಭೆಯನ್ನು ಕರೆದು ಚರ್ಚೆ ಮಾಡ್ತಾರಾ? ಸೊ ಇವೆಲ್ಲವೂ ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಹಲವು ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಒಂದು ಕಡೆಗೆ ಈ ಕೋವಿಡ್ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿದೆ, ದೇಶದಲ್ಲೆಲ್ಲ ಆರ್ಭಟಿಸ್ತಾ ಇದೆ, ದಿನಕ್ಕೆ 4,000 ಸಾವುಗಳಾಗ್ತಾ ಇದೆ, ಇದರ ಮಧ್ಯದಲ್ಲಿ ಶಾಸಕರನ್ನು ಕರೆದು ಸಭೆಯನ್ನು ಮಾಡಿ ಮುಂದೇನು ಮಾಡಬೇಕು ಅಂತ ಶಾಸಕರಿಂದ ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಸಭೆನ, ಅಥವಾ ಬೇರೆ ಏನಾದರೂ ಉದ್ದೇಶ ಇರುತ್ತಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ವರ್ಚಸ್ಸು ವೃದ್ಧಿಗಾಗಿ ಈ ರೀತಿ ಸಭೆಗಳನ್ನು ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ಕೋವಿಡ್ ವೈಫಲ್ಯ ಕಂಡಿರತಕ್ಕಂಥದ್ದು ನಿರ್ವಹಣೆಯಲ್ಲಿ, ಹಾಗೆ ಕೆಲ ವ್ಯತ್ಯಾಸಗಳಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ದೇಶಾದ್ಯಂತನೂ ಕೂಡ ಒಂದು ರೀತಿಯಲ್ಲಿ ವರ್ಚಸ್ಸು ಒಂದು ಸ್ವಲ್ಪ ಕುಗ್ಗಿದೆ. ಈ ಹಿನ್ನೆಲೆಯಲ್ಲಿ ಆ ಬಗ್ಗೆ ಪರಿಣಾಮಕಾರಿಯಾಗೂ ಕೂಡ ವರ್ಚಸ್ಸು ವೃದ್ಧಿಗೆ ಮುಂದಾಗಬೇಕು. ಅದನ್ನ ಶಾಸಕರುಗಳಿಗೆ ಏನೆಲ್ಲ ನಿರ್ವಹಣೆಯನ್ನ ತೆಗೆದುಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ವಿವರಿಸಬೇಕು. ಆ ಕಾರಣಕ್ಕೋಸ್ಕರವಾಗಿ ನೀವು ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು ಅಂತ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪನವರು 7ನೇ ತಾರೀಕು ಕರೆಯೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಟ್ಟಾಗಿ ಸೇರಿಸ್ಬಿಟ್ಟು ಎಲ್ಲಾ ಶಾಸಕರನ್ನ ಒಂದೇ ಕಡೆ ಸೇರಿಸಿ ಏನಾದ್ರೂ ಸಭೆ ಮಾಡ್ತಾರೋ, ಅಥವಾ ಒಂದಷ್ಟು ಜನ ಅರ್ಧ ಶಾಸಕರನ್ನ ಮಾತ್ರ ಕರೆದು ಇನ್ನು ಉಳಿದಿರ್ತಕ್ಕಂಥವ್ರನ್ನ ವರ್ಚುವಲ್ ಮೂಲಕ ಏನಾದರೂ ಭಾಗವಹಿಸೋದಕ್ಕೆ ಅನುಕೂಲ ಮಾಡಿಕೊಡ್ತಾರೋ, ಅದು ಇಂದು ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಇನ್ನೊಂದ್ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಒಂದ್ ರೀತಿಯಲ್ಲಿ ರೆಕ್ಕೆ ಪುಕ್ಕಗಳು ಬಂದಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗ ಕೆಲ 15 ದಿನಗಳ ಹಿಂದಿನಿಂದಲೂ ಕೂಡ ಒಂದ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಬದಲಾವಣೆಯ ಗಾಡಿ ಬಗ್ಗೆ ಒಂದು ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಆದ್ರೆ ಯಾವುದೊಂದು ಕೂಡ ಕ್ಲಾರಿಟಿ ಇಲ್ಲ.
ಹಿನ್ನೆಲೆಯಲ್ಲಿ ಆ ವಿಚಾರವಾಗಿಯೂ ಕೂಡ ಚರ್ಚೆ ಆಗ್ಬೋದಾ ಅಂತ ಯಡಿಯೂರಪ್ಪ ವಿರೋಧಿ ಬಣ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲದಿಂದ ನೋಡ್ತಾ ಇದೆ, ಮತ್ತೆ ಅದೇ ಚರ್ಚೆಗೆ ಬರಬಹುದು ಅನ್ನೋ ಮಾತುಗಳನ್ನ ವಿರೋಧಿ ಬಣ ಹೇಳ್ತಾ ಇದೆ. ಆದ್ರೆ ಆಪ್ತರ ಬಣ ಹೇಳೋದ್ರ ಪ್ರಕಾರ ಎಲ್ಲ ಒಂದ್ ಕಡೆ ವರ್ಚಸ್ಸು ವೃದ್ಧಿಗಾಗಿ ಮಾತ್ರ ಕರೆದಿರತಕ್ಕಂತ ಸಭೆ ಅಂತ ಒಟ್ಟಾರೆಯಾಗಿ ಇಂತಹ ಸಂದರ್ಭದಲ್ಲಿ ನೀವ್ ಹೇಳದಂಗೆ, ಯಾಕಂದ್ರೆ ಸಂಕಷ್ಟದ ಸಂದರ್ಭದಲ್ಲಿ ಈಗ ಆಗ್ತಾ ಇರತಕ್ಕಂತ ಬೆಳವಣಿಗೆಗಳು ಏನಿದೆ ಇದು ಒಂದ್ ರೀತಿ ನಿಜಕ್ಕೂ ವಿಪರ್ಯಾಸ ಅನ್ನೋ ಮಾತುಗಳು ಕೂಡ ಇನ್ನೊಂದ್ ಕಡೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದು ಅಲ್ಲ, ನಂಗೆ ಆಶ್ಚರ್ಯ ಏನನ್ಸುತ್ತ ಅಂತಂದ್ರೆ, ಇಷ್ಟೆಲ್ಲ ದೇಶದಲ್ಲಿ ಆಗುವಂತಹ ಸಂದರ್ಭದಲ್ಲಿ ಕೇಂದ್ರ ಬಿಜೆಪಿಯ ಹೈಕಮಾಂಡು ನಾಯಕತ್ವ ಬದಲಾವಣೆಯಂತಹ ದೊಡ್ಡ ಕೆಲಸಕ್ಕೆ, ಈ ರೀತಿ ಬದಲಾವಣೆಗೆ ಕೈ ಹಾಕುತ್ತಾ, ಕೈ ಹಾಕಿ ಸುಟ್ಕೊಳ್ಳುವಂತ ಕೆಲಸ ಮಾಡ್ಕೊಳ್ಳುತ್ತಾ ಅಂತ. ಅರುಣ್, ಖಂಡಿತವಾಗಿ ಕೂಡ ಪ್ರಕ್ರಿಯೆಗಳಿರ್ತವೆ, ಆದ್ರೆ ಇವತ್ತೇ ಆಗ್ಬಿಡುತ್ತೆ, ನಾಳೆನೇ ಆಗ್ಬಿಡುತ್ತೆ, ಇನ್ನೊಂದು ವಾರದಲ್ಲಿ ಆಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಪ್ರಕ್ರಿಯೆಯನ್ನ ಆರಂಭ ಮಾಡ್ಬೋದು ಅಷ್ಟೇ, ಯಾಕಂದ್ರೆ ಯಾರೊಬ್ಬರು ಕೂಡ ಇಂತ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ನೀವ್ ಹೇಳದಂಗೆ ದೇಶದಾದ್ಯಂತ ಜೊತೆಗೆ ರಾಜ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಗಂಭೀರ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ಚಟುವಟಿಕೆಗಳನ್ನ ಏನು ಮಾಡಿ ಮುಂದಾಗುತ್ತಾ ಬಿಜೆಪಿ ಹೈಕಮಾಂಡ್ ಅನ್ನೋ ಲೆಕ್ಕಾಚಾರವೂ ಇರ್ತಕ್ಕಂಥದ್ದು. ಆದ್ರೆ ಖಂಡಿತವಾಗಿ ಕೂಡ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗೆ ಆರಂಭದ ಪ್ರಕ್ರಿಯೆಗಳನ್ನು ಕೂಡ ಆರಂಭಿಸೋದಕ್ಕೆ ಮುಂದಾಗ್ತಾ ಇದೆ. ಯಾಕೆಂದ್ರೆ ಜೂನ್ ಅಂತ್ಯದ ವೇಳೆಗೆ ಏನಾದ್ರೂ ಕೋವಿಡ್ ಕಡಿಮೆ ಆದಂತ ಸಂದರ್ಭದಲ್ಲಿ ಜುಲೈ ಅಷ್ಟೊತ್ತಿಗೆ ಏನಾದ್ರೂ ಒಂದ್ ರೀತಿಯಲ್ಲಿ ಚಿಂತನೆಗಳನ್ನ ಮಾಡಬಹುದು ಬದಲಾವಣೆ ಹಿನ್ನೆಲೆಯಲ್ಲಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೂನ್ ಮೊದಲ ವಾರದಿಂದ ಆರಂಭದ ಪ್ರಕ್ರಿಯೆಗಳಾದ್ರೂ ಆಶ್ಚರ್ಯ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾರೊಬ್ಬರಿಗೂ ಕೂಡ ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ಮನದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಸಾಧ್ಯನೇ ಆಗಿಲ್ಲ. ಬರೀ ಅಂತ್ಯಕಂತ್ಯಗಳ ಸಂತೆಯಿಂದಲೇ ಒಂದ್ ರೀತಿಯಲ್ಲಿ ಬಿಜೆಪಿಯಲ್ಲಿ ಒಳ ರಾಜಕಾರಣ ದೊಡ್ಡದಾಗೆ ನಡೀತಾ ಇದೆ. ಹಾಗಾಗಿ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅದು ಒಂದ್ ವಾರಕ್ಕೆ ಆಗ್ಬಿಡುತ್ತೆ, ಒಂದೊಂದು 15 ದಿನಗಳು ಮುಗಿದೋಗ್ಬಿಡುತ್ತೆ ಅಂತ ಹೇಳೋದಕ್ಕೂ ಕೂಡ ಬರೋದಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಯಾವ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಬಿಜೆಪಿ ಹೈಕಮಾಂಡ್ ಎಲ್ಲವೂ ಕೂಡ ನಿಂತಿರ್ತಕ್ಕಂಥದ್ದು. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಅತಿದೊಡ್ಡ ರಾಜಕೀಯ ಸುದ್ದಿಯ ಮಧ್ಯದಲ್ಲೇ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಸೊ ಆ ಬೆಳವಣಿಗೆಗಳಿಂದ ಇದೆ ರೆಕ್ಕೆ ಪುಕ್ಕೆಗಳು ಸಿಕ್ಕಾಗ್ತಾ ಇದೆ.